2540 ಪಾಸಿಟಿವ್ ಕೇಸ್ ಇವತ್ತು ಒಂದೇ ದಿನ ಹಾಸನದಲ್ಲಿ 20 ಮಂದಿ ಮೃತರಾಗಿದ್ದಾರೆ ಹಾಸನದಲ್ಲಿ 2000 ಗಡಿ ದಾಟಿದೆ ಕೊರೋನಾ ಪ್ರಕರಣ ಇವತ್ತು ಒಂದೇ ದಿನ 2540 ಪಾಸಿಟಿವ್ ಪ್ರಕರಣ ವರದಿಯಾಗಿದ್ದು 20 ಮಂದಿ ಕೊರೋನಾದಿಂದಾಗಿ ಹಾಸನದಲ್ಲಿ ಸಾವನ್ನಪ್ಪಿದ್ದಾರೆ वेरी डेंजर सिचुएशन जिले पर्स्थित हासन कूड़ा सेर्पड़े सवि गड़ी दाटी आयु हासन कोरोना प्रकरण संख्य अस्टू सा सवाल प्रकरण अभी रईज आगता गमन बहुत इवत दिन हासन इपत् मंदिर कोरोना मृतर ಹೆಚ್ಚು ಆಕ್ಸಿಜನ್ ಕೇಸಸ್ ಐಸಿಯು ಕೇಸಸ್ ಈಗ ಬರ್ತಾರೋ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಬೆಡ್ ನ ಲಭ್ಯತೆ ಇಲ್ಲ ಈ ಕಾರಣದಿಂದಾಗಿ ಸಾವು ನೋವುಗಳು ಹೆಚ್ಚು ಆಗ್ತಾ ಇದೆ ಮತ್ತು ಕೊರೋನಾ ಪ್ರಕರಣ ಹೇಗೆ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಜಿಲ್ಲೆಯಿಂದ ಜಿಲ್ಲೆಗಳಿಗೆ ಓಡಾಟ ಮಾಮೂಲಿನಂತ ಆಗಿಬಿಟ್ಟಿದೆ ಊರುಗಳಿಗೆ ಜನ ವಲಸೆ ಹೋಗ್ತಾ ಇದ್ದಾರೆ ಇದರ ಪರಿಣಾಮವಾಗಿ ಜಿಲ್ಲೆಗಳು ಅಪಾಯದ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡ ಹಾಗೆ ಕಾಣಿಸ್ತಾ ಇದೆ ಹಾಸನ ನೋಡ್ಕೊಳ್ಳಿ 2000 ಗಡಿ ದಾಟಿ ಆಯ್ತು ಕೊರೋನಾ ಪ್ರಕರಣ ಹಾಸನದಲ್ಲಿ ಇವತ್ತು ಒಂದೇ ದಿನ 2500 ಪ್ರಕರಣಗಳು ವರದಿಯಾಗಿದೆ ನಿನ್ನೆ ಇದ್ದದಕ್ಕೂ ಇವತ್ತಿರೋದಕ್ಕೂ ಎಷ್ಟು ವ್ಯತ್ಯಾಸವನ್ನ ಕಾಣ್ತಾ ಇದ್ದೀವಿ ಅನ್ನೋದನ್ನ ನೀವು ಗಮನಿಸೋದಾದ್ರೆ ನಿನ್ನೆ ಹಾಸನದಲ್ಲಿ 1403 ಕೊರೋನಾ ಪ್ರಕರಣ ವರದಿಯಾಯಿತು ಬಟ್ ಒಂದೇ ದಿನದ ಅಂತರದಲ್ಲಿ 2540 ಪ್ರಕರಣಗಳು ದಾಖಲಾಗೋ ಮೂಲಕ ಆಲ್ಮೋಸ್ಟ್ 1100 ಪ್ರಕರಣಗಳು ಹೆಚ್ಚುವರಿಯಾಗಿ ದಾಖಲಾದಂತೆ ಆಗಿದೆ ಇನ್ನು 20 ಮಂದಿ ಇವತ್ತು ಒಂದೇ ದಿನ ಹಾಸನದಲ್ಲಿ ಸಾವನ್ನಪ್ಪಿದ್ದಾರೆ ಸಾವಿನ ಪ್ರಮಾಣವನ್ನ ತಗ್ಗಿಸಬೇಕಾಗಿರುವಂತಹ ಸವಾಲು ಎಲ್ಲಾ ಜಿಲ್ಲೆಗಳಿಗೂ ಕೂಡ ಇದೆ ಪ್ರಮುಖವಾಗಿ 10 ಜಿಲ್ಲೆಗಳು ಇದೇ ರೀತಿಯ ಡೇಂಜರ್ ಸಿಚುಯೇಷನ್ ಅಲ್ಲಿ ಇದೆ ಅದರಲ್ಲಿ ಇವತ್ತು ಹಾಸನ ಕೂಡ ಅದೇ ರೀತಿ ಕೈಮೀರಿ ಹೋಗಿದೆ।